ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಸಿಂಪಲ್ ಆದ ರೆಸಿಪಿ ತೋರಿಸ್ತಿದ್ದೀನಿ ಅದು ಏನಂದರೆ ಚೀಸ್ ಬ್ರೆಡ್ ಟೋಸ್ಟ್ ಅಂತ ಸಿಂಪಲ್ಲಾಗಿ ಮನೆಯಲ್ಲೇ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಮಾಡಿಕೊಡ್ಬೋದು ಅದು ತುಂಬ ಈಸಿಯಾಗಿ ಮತ್ತು ಡಿಫ್ರೆಂಟಾಗಿ ಇದನ್ನು ನಾವು ಯಾವಾಗ ಬೇಕು ಆವಾಗ ಮಾಡ್ಕೊಬೋದು ಅದರಲ್ಲೂ ಈವ್ನಿಂಗ್ ಟೈಮ್ ಆದರೆ ತುಂಬ ಚೆನ್ನಾಗಿರುತ್ತೆ ಇದು ಹೇಗೆ ಮಾಡೋದಂತ ನಾನು ನಿಮಗೆ ಹೇಳ್ತೀನಿ ಅದಕ್ಕೂ ಮುಂಚೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ನಾನಿಲ್ಲಿ ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಟೊಮೆಟೊ ಸ್ಲೈಸ್ ಚೀಸ್ ಕ್ಯಾರೆಟ್ ತುರಿ ಚಿಲ್ಲಿ ಫ್ಲೇಕ್ಸ್ ಹಸಿಮೆಣ್ಸಿನ್ಕಾಯಿ ತುಪ್ಪ ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ನಾರ್ಮಲ್ ಬ್ರೆಡ್ ತೊಗೊಂಡಿದ್ದೀನಿ ಇವಾಗ ಒಂದು ಬಾಣಲಿ ತಗೊಂಡು ಅದಕ್ಕೆ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಕಾದಮೇಲೆ ಈರುಳ್ಳಿ ಹಾಕ್ತಿದ್ದೀನಿ ಈರುಳ್ಳಿ ಆಪ್ಷನಲ್ ಅಂದರೆ ಮಾತ್ರ ತೊಗೊಬೋದು ಹಸಿಮೆಣ್ಸಿನ್ಕಾಯಿ ಹಾಕಿ ಜೊತೆಗೆ ಕ್ಯಾರೆಟ್ ತುರಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಡೀಪ್ ಫ್ರೈ ಏನು ಬೇಡ ಇವಾಗ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಅದೇ ಟೈಮಲ್ಲಿ ನಾನೊಂದು ನಾಸ್ಟಿಗೆ ತವ ಇಟ್ಕೊಂಡಿದ್ದೆ ಅದಕ್ಕೆ ಇವಾಗ ತುಪ್ಪ ಹಚ್ಚಿ ಅದ್ರ ಮಧ್ಯ ಬ್ರೆಡ್ ಇಡ್ತಾ ಇದ್ದೀನಿ ಇವಾಗ ಕ್ಯಾರೆಟ್ ಪಲ್ಯ ಹಾಕಿ ಸ್ವಲ್ಪ ಚೀಸ್ ಹಾಕ್ತಿದ್ದೀನಿ ಟೊಮೊಟೊ ಸ್ಲೈಸ್ ಏನಿತ್ತು ಅದು ನಮ್ಮ ಮಧ್ಯದಲ್ಲಿಟ್ಟು ನಾನು ಮತ್ತೆ ಚೀಸ್ ಹಾಕ್ತಿದ್ದೀನಿ ನಾವು ಚೀಸ್ ಎಷ್ಟು ಹಾಕ್ತೀವೋ ಟೋಸ್ಟ್ ಅಷ್ಟೇ ಟೇಸ್ಟಿಯಾಗಿರುತ್ತೆ ಚೀಸ್ ಹಾಕೋದ್ರಿಂದ ಟೋಸ್ಟ್ಗೆ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ನಾನಿವಾಗ ಕೊತ್ತಂಬರಿ ಸೊಪ್ಪು ಮತ್ತು ಚಿಲ್ಲಿ ಫ್ಲೇಕ್ಸ್ನ ಹಾಕಿ ಮತ್ತೊಂದು ಬ್ರೆಡ್ ಪೀಸಿಂದ ಅದನ್ನು ಮುಚ್ಚಿ ಲೋ ಫ್ಲೇಮಲ್ಲಿ ಟೂ ಮಿನಿಟ್ಸ್ ಬಿಡ್ತಿದ್ದೀನಿ ನೋಡಿ ಇದು ರೆಡಿ ಆಗಿದೆ ನೋಡಿ ಈ ಥರ ಬಂದು ರೆಸಿಪಿನ ಮನೇಲಿ ನೀವು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದು ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಖಂಡಿತ ಇವತ್ತು ನಾನು ಮಾಡಿರೋ ಚೀಸ್ ಬ್ರೆಡ್ ಟೋಸ್ಟ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ